ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿವಸದಾದ್ಮೇಲೆ ನಾನು ಒಂದು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಗರೇಶ್ವರ ಗುಡಿಗೆ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅಂದರೆ, ಇಲ್ಲಿ ಜನವರಿ ಫೆಬ್ರವರಿ ಬಂತು ಅಂದರೆ ಮಂಗಳೂರಲ್ಲಿ ತುಂಬ ದೇವಸ್ಥಾನಗಳಲ್ಲಿ ಜಾತ್ರೆ ನಡೆಯುತ್ತೆ. ಇದು 8 ದಿನ ನಡೆಯುತ್ತೆ. ನಾನು ಇವಾಗ ಹೋಗ್ತಾ ಇದ್ದೀನಿ, ನಾನು ಕೃಷ್ಣ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಹೇಗಿರುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡ್ತಾ ಇರಿ. ಬನ್ನಿ, ನಗರೇಶ್ವರ ಟೆಂಪಲ್ ಅಂದರೆ ಈಶ್ವರ ಟೆಂಪಲ್ ಎಲ್ಲಿದೆ, ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಾವು ಮಧ್ಯಾಹ್ನ ಹೊರಟಿದ್ದು ಸುಮಾರು 12:30 ಆಗಿತ್ತು ಹೊರಟಾಗ. ಅದು ಸಖತ್ತು ಬಿಸಿಲಿತ್ತು ಹೊರಗಡೆ. ಇವಾಗಂತೂ ಸಖತ್ ಬಿಸಿಲಾಗ್ಬಿಟ್ಟಿದೆ. ನಾವು ಸಿಟಿ ಬಸ್ಸಲ್ಲಿ ಹೋದ್ವಿ. ಇಲ್ಲಿಂದ ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಬಂದು ಒಂದು 10 ನಿಮಿಷ ಆಗ್ಬೋದು ಅಷ್ಟೇ ಬಸ್ಸಲ್ಲಿ. ನೋಡಿ, ಇದೇ ತೋರಿಸ್ತಾ ಇದ್ದೀನಲ್ಲ, ನಂದನೇಶ್ವರ ದೇವಸ್ಥಾನ ಅಂತ. ಇದಿರೋದು ಪಣಂಬೂರ್ ಬೀಚಿಗೆ ಹೋಗ್ತೀವಲ್ಲ ಅದೇ ರೋಡಲ್ಲಿ, ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ. ಅದೇ ರೋಡು, ಇದೇ ರೋಡ್ಗೆ ಹೋದರೆ ಅಲ್ಲೇ ಪಣಂಬೂರ್ ಬೀಚ್ ಇರೋದು. ಆನ್ ದ ವೇ ಹೋಗ್ತಾ ಈ ದೇವಸ್ಥಾನ ಸಿಗೋದು. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಂದನೇಶ್ವರ ದೇವಸ್ಥಾನ ಅಂತ. ಬೇಗ ಗೊತ್ತಾಗೋದಿಲ್ಲ ದೇವಸ್ಥಾನ ಅಂದ್ಬಿಟ್ಟು, ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಳಗಡೆ ನೋಡ್ತಾ ಇದ್ದೀರಲ್ಲ ಅಂದರೆ ಬೆಳಗ್ಗೆ ಹೊತ್ತು ಅವತ್ತು ಮಿಡ್ಲ್ ಡೇ ಆಗಿರೋದ್ರಿಂದ ಅಷ್ಟೊಂದು ಜೇನು ಜನ ಇರಲಿಲ್ಲ. ಬಟ್ ಯಾವಾಗಲೂ ಸಂಜೆ ಟೈಮಲ್ಲಿ ಆಗಿರ್ಬೋದು ಅಥವಾ ಜಾತ್ರೆ ಲಾಸ್ಟ್ ದಿನಗಳಲ್ಲಿ ಸಖತ್ ಜನ ಇರ್ತಾರೆ. ನೋಡ್ತಾ ಇದ್ದೀರಲ್ಲ, ಹೋಮ ಎಲ್ಲ ಮಾಡಾಗಿತ್ತು, ಬಟ್ ಜನ ಏನು ಅಷ್ಟೊಂದು ಇರಲಿಲ್ಲ. ಇಲ್ಲಿ ದೇವಸ್ಥಾನ ಎಲ್ಲ ಕೇರಳ ಸ್ಟೈಲಲ್ಲಿ ಕಟ್ಟಿಸಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ನೋಡ್ತಾ ಇದ್ದೀರಲ್ಲ ಒಳಗಡೆ ಹೂವಿನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲಿ ಹೋಮಕ್ಕೆಲ್ಲ ಪ್ರದಕ್ಷಿಣೆ ಹಾಕ್ಕೊಂಡು ಇಲ್ಲಿ ಊಟಕ್ಕೆ ಅಂತ ನಿಂತಿದ್ದೀವಿ. ಇಲ್ಲಿ ಊಟ ಯಾವಾಗಲೂ ಸಾಮಾನ್ಯವಾಗಿ ಬಫೆಲ್ ಕೊಡ್ತಾರೆ, ಯಾಕಂದರೆ ತುಂಬ ಜನ ಇದ್ದರೂ ಕೂಡ ಬೇಗ ಬೇಗ ಆಗತ್ತಲ್ಲ ಅಂತ. ಇಲ್ಲಿ ಊಟಕ್ಕೆ ಪಾಯಸ ಎಲ್ಲ ಇತ್ತು ನೋಡಿ. ಇದೇ ಊಟ ಊಟ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಪಣಂಬೂರ್ ಬೀಚ್ ಹತ್ರ ಅಂದರೆ ನಗರೇಶ್ವರ ಗುಡಿ ಟೆಂಪಲ್ಗೆ ಹೋಗಿದ್ವಿ, ಜಾತ್ರೆ ಇತ್ತು ಅಂತ ತೋರಿಸಿದ್ನಲ್ಲ. ಈಗ ಅದನ್ನ 2-3 ಡೇಸ್ ಬಿಟ್ಟು ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಅದೇ ಟೆಂಪಲಿಗೆ ಹೋಗ್ತಾ ಇದ್ದೀವಿ, ಯಾಕಂದರೆ ಇವತ್ತು ಲಾಸ್ಟ್ ಡೇ ಜಾತ್ರೆದು. ಸೊ ಅವತ್ತು ಏನೂ ಇರಲಿಲ್ಲ ಅಂದರೆ ಶಾಪ್ಸ್ ಆಗಲಿ ಜನ ಕೂಡ ಯಾರೂ ಇರಲಿಲ್ಲ. ಬಟ್ ಇವಾಗ ಸಂಜೆ ಹೋಗ್ತಾ ಇದ್ದೀವಿ, ಇವತ್ತು ಲಾಸ್ಟ್ ಡೇ. ಐ ಥಿಂಕ್ ತುಂಬ ಶಾಪ್ಸ್ ಇರುತ್ತೆ, ತುಂಬ ಜನನೂ ಇರ್ತಾರೆ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 5:45 ಆಗ್ತಾ ಇದೆ, ಇವಾಗ ಹೋಗ್ತಾ ಇದ್ದೀವಿ. ಸಂಜೆ ಹೊತ್ತಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂದರೆ ಪ್ರತಿ ಸತಿ ಈ ಥರ ಮಾರ್ನಿಂಗ್ ಟೈಮ್ ಹೋಗಿ ಬಂದುಬಿಡ್ತಿದ್ವಿ. ಈ ಸಂಜೆ ನಾನು ಯಾವತ್ತೂ ಹೋಗಿರಲಿಲ್ಲ ಇಲ್ಲಿ ನಂದನೇಶ್ವರ ಟೆಂಪಲ್ಗೆ. ಸೊ ಇವತ್ತು ಹೋಗೋಣ ಅಂತ ಕೃಷ್ಣನ ರೆಡಿ ಮಾಡಿ ಅವನದು ಹೋಮ್ವರ್ಕ್ ಎಲ್ಲ ಮುಗಿಸಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ, ನಿಮಗೂ ಕರ್ಕೊಂಡೋಗಿ ತೋರಿಸ್ತೀನಿ ಬೆಳಗ್ಗೆ ಹೇಗಿತ್ತು ಅಂತ. ಇಷ್ಟೊತ್ತು ನೋಡಿದ್ದೀರಾ, ಈಗ ಸಂಜೆ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಲೆಟ್ಸ್ ಸ್ಟಾರ್ಟ್. ನೋಡಿ, ಇವಾಗ ಸಂಜೆ ಬಂದಿದ್ದೀವಲ್ಲ, ಸೊ ಹಾಗಾಗಿ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇವತ್ತೇ ಲಾಸ್ಟ್ ಡೇ ಆಗಿರೋದ್ರಿಂದ ಜನ ಕೂಡ ತುಂಬಾ ಇರ್ತಾರೆ. ಇನ್ನು ಕತ್ಲು ಆಗ್ತಾ ಆಗ್ತಾ ತುಂಬ ಜನ ಸೇರ್ತಾರೆ. ಇವಾಗ ಇನ್ನೂ 6:00 ಆಗ್ತಾ ಇದೆ ಅಲ್ಲ, ಸೊ ಹಾಗಾಗಿ ಇನ್ನೂ ಅಷ್ಟು ಜನ ಬಂದಿಲ್ಲ. ಬನ್ನಿ ನೋಡೋಣ ಒಳಗೆಲ್ಲ ಹೇಗಿದೆ ಅಂತ. ಇನ್ನು ಲೈಟಿಂಗ್ಸ್ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಒಳಗಡೆನೂ ಪೂರ್ತಿ ದೇವಸ್ಥಾನ ಎಲ್ಲ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ನೋಡೋದೇ ಖುಷಿ ಇದ್ದೀವಿ ಒಂಥರ, ಜಾತ್ರೆ ಎಲ್ಲ ನಡೆದಾಗ. ಆಗಲೇ ಎಷ್ಟು ಜನ ಇದ್ದಾರೆ ನೋಡಿ. ಇನ್ನು ನೋಡಿ, ಇಲ್ಲಿ ಆಗಲೇ ಯಕ್ಷಗಾನ ಮಂಡಳಿಯವರು ಏನೋ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಇದು ದೇವಸ್ಥಾನದೊಳಗೆ ಹೋಗೋಕ್ಕೆ ಎಂಟ್ರೆನ್ಸು. ಬನ್ನಿ, ನಿಮಗೆ ಎಷ್ಟು ಆಗುತ್ತೋ ಅಷ್ಟನ್ನ ನಾನು ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಜಾಗಗಳಲ್ಲಿ ಒಂದೊಂದು ಥರ ಜಾತ್ರೆ ಆಗಿ ಪೂಜೆನ ಮಾಡ್ತಾರಲ್ವ, ಇಲ್ಲಿ ಮಾಡೋ ಥರ ಶೈಲಿನೇ ಬೇರೆ ಥರ ಇರುತ್ತೆ. ಇಲ್ಲೂ ತುಂಬ ವೈಬ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ತುಂಬ ಇಲ್ಲಿ ದೇವ್ರದ್ದು ನಂಬಿಕೆ ತುಂಬ ಜಾಸ್ತಿ. ನೀವು ನೋಡಿದ್ದೀರಾ, ಕಾಂತಾರ ಮೂವಿ ಬಂದಮೇಲಿಂದ ಇಲ್ಲಿ ಬರುವಂಥ ಜನ ಜಾಸ್ತಿ ಆಗಿದ್ದಾರೆ. ಬಟ್ ಇಲ್ಲಿ ತುಂಬಾ ದೇವರಿಗೆ ನಂಬಿಕೆ ಇದೆ. ತುಂಬಾ ಅಂದರೆ ಧರ್ಮಸ್ಥಳ ಹತ್ರನೇ ಇರೋದ್ರಿಂದ ಇಲ್ಲಿ ತುಂಬ ಧರ್ಮ ನಡೆಯುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಕಳ್ಳತನ ಆಗಲಿ ಸುಳ್ಳಾಗಲಿ ಇಲ್ಲಿ ಜಾಸ್ತಿ ನಡೆಯೋದಿಲ್ಲ. ತುಂಬಾ ಕಮ್ಮಿ.
ಪ್ರಕಾರ ಇಲ್ಲಿಯವರು ಯಾವುದೇ ರೀತಿ ಆ ಥರ ಸುಳ್ಳಾಗಲಿ ಮೋಸ ಆಗಲಿ ಮಾಡೋದಿಲ್ಲ, ಏನೇ ಇದ್ರೂ ಕಷ್ಟಪಟ್ಟು ಮಾಡ್ತಾರೆ. ನೋಡಿ ಇಲ್ಲಿ ಆ ನಾಗದೇವರದ್ದು ಪೂಜೆ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಇದೇ ವಿಶೇಷವಾಗಿ ವಿಭಿನ್ನವಾಗಿ ನಡೆಯೋದು. ನಾನು ನಿಮಗೂ ತೋರಿಸೋಣ ಅಂತ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ. ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ತುಂಬಾ ರಶ್ ಇತ್ತು ದೇವಸ್ಥಾನದ, ಅಂದರೆ ಟೆಂಪಲ್ ಒಳಗೂ ಅಷ್ಟೇ ತುಂಬಾ ಕ್ಯೂ ಇತ್ತು. ಬಟ್ ದೇವರು ಅಲಂಕಾರ ಆಗಿರ್ಬೋದು ಅಥವಾ ಗರ್ಭಗುಡಿಲಿ ಅಲಂಕಾರ ದೇವರಿಗಾಗಿರ್ಬೋದು ಅಥವಾ ಇಡೀ ದೇವಸ್ಥಾನದ ಅಲಂಕಾರ ಲೈಟಿಂಗ್ಸ್ ಆಗಲಿ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಲ್ಲ ಇಲ್ಲಿ ಪೂಜೆ ಮಾಡೋದು ಈ ಥರ ತುಂಬಾ ಚೆನ್ನಾಗಿರುತ್ತೆ, ತುಂಬ ಮನಸ್ಸಿಗೆ ನೆಮ್ಮದಿ ಬರುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಇವಾಗ ದೇವ್ರ ದರ್ಶನಕ್ಕೆ ಎಲ್ಲರೂ ಬಿಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ಎಷ್ಟು ರಶ್ ಇರುತ್ತೆ ಅಂತ. ನೋಡಿ ನಿಮಗೂ ಕೂಡ ನಾನು ಈಶ್ವರ ದೇವ್ರನ್ನ ತೋರಿಸ್ತಾ ಇದ್ದೀನಿ, ನಂದನೇಶ್ವರ ದೇವ್ರನ್ನ. ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಇವತ್ತು ಸೋಮವಾರ ಬೇರೆ, ನೀವು ಅಂದ್ಕೊಳ್ಳೋ ಕೆಲಸ ಎಲ್ಲ ಆಗಲಿ, ನಿಮ್ಮ ಆಸೆ ಎಲ್ಲ ನೆರವೇರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಇಲ್ಲಿ ನೋಡಿ ಯಕ್ಷಗಾನ ನಡೀತಾ ಇದೆ, ಇಲ್ಲಿ ಆಗಲೇ ತುಂಬ ಜನ ನೋಡ್ತಾನೂ ಇದ್ದಾರೆ. ಹಾಗೆ ಇಲ್ಲಿ ನೀರೆಲ್ಲ ಸ್ಪ್ರಿಂಕಲ್ ಆಗ್ತಿತ್ತಲ್ಲ, ಕೃಷ್ಣ ನೋಡಕ್ಕೆ ಬಂದಿದ್ದ, ಹಾಗೆ ನಿಮಗೂ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಹಿಂದ್ಗಡೆ ಶಾಪ್ಸ್ ಎಲ್ಲ ಹಾಕಿರ್ತಾರೆ ಗೊತ್ತಲ್ಲ, ಜಾತ್ರೆ ಅಂದರೆ ಇದೆಲ್ಲ ಕಾಮನ್ನು. ನಾನು ಇವಾಗ ತೋರಿಸಿದ್ನಲ್ಲ ಆ ಬ್ಯಾಗ್ ತೊಗೊಂಡೆ, ಯಾವ ಅದೇ ಥರ ಬ್ಯಾಗು ಎಲ್ಲ ಸ್ಟೈಲಲ್ಲೂ ಇತ್ತು, ಅಂದರೆ ರೌಂಡ್ ಆಗಿರ್ಬೋದು ಸ್ಕ್ವೇರ್ ಆಗಿರ್ಬೋದು ತುಂಬ ಶೇಪ್ಸಲ್ಲಿ ಇತ್ತು. ಯಾವುದೇ ತೊಗೊಂಡ್ರು ಕೂಡ 100 ರುಪೀಸ್ ಅಂತ ಹೇಳಿದ್ರು, ನನಗೆ ಅದು ಇಷ್ಟ ಆಯಿತು ಅಂತ ಅದೊಂದು ತೊಗೊಂಡೆ. ಹಾಗೆ ಮಾಮೂಲಿ ಮಕ್ಕಳದ್ದು ಗೊತ್ತಿರುತ್ತಲ್ಲ ಆಟ ಸಾಮಾನು ಆಗಿರ್ಬೋದು ತಿನ್ನೋಕ್ಕಾಗಿರ್ಬೋದು, ಮಾಮೂಲಿ ಜಾತ್ರೆಗಳಲ್ಲೆಲ್ಲ ಏನೇನಿರುತ್ತೋ ಅದೇ ಥರ ಇರುತ್ತೆ. ಬಟ್ ಈ ಥರ ಇಲ್ಲಿ ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ನಾನು ಕೂಡ ನೋಡಿದೆ. ಬಟ್ ಇಂಥ ಕಡೆಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದೊಂದ್ಸತಿ ಕಲೆಕ್ಷನ್ಸು. ಇದನ್ನು ಕೂಡ ಅಷ್ಟೇ, ಯಾವುದೇ ತೊಗೊಂಡ್ರು ಕೂಡ 50 ರುಪೀಸ್ ಅಂತ ಹೇಳ್ತಾ ಇದ್ರು. ನಾನು 2 ಇಯರಿಂಗ್ಸ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು. ಇಂಥವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡೋದು ತುಂಬಾ ಮುಖ್ಯ. ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ಎಷ್ಟೊತ್ತು ನಿಂತ್ಕೊಂಡು ಇರ್ತಾರೆ. ಆಮೇಲೆ ಇಲ್ಲಿ ಪೊಟ್ಯಾಟೋ ಟ್ವಿಸ್ಟರ್ ತೊಗೊಳ್ಳೋಣ ಅಂತ ಬಂದ್ವಿ, ಇದನ್ನೆಲ್ಲ ತಿನ್ಕೊಂಡು ಹಾಗೆ ಎಲ್ಲ ಶಾಪ್ಸು ನೋಡ್ತಾ ಇದ್ವಿ. ತುಂಬಾ ಅಂಗಡಿ ಇತ್ತು, ನಾವು ಇಷ್ಟೊಂದು ಅಂಗಡಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಆಗಲೇ ಹೇಳ್ದಂಗೆ ಯಾವಾಗಲೂ ಬೆಳಗ್ಗೆ ಹೊತ್ತು ಬಂದು ಹೋಗ್ಬಿಡ್ತಾ ಇದ್ವಿ ನಾವು ಪ್ರತಿ ಸತಿ ಕೂಡ. ಫಸ್ಟ್ ಟೈಮ್ ನಾವು ಸಂಜೆ ಬಂದಿರೋದು. ಎಷ್ಟು ಸ್ಟಾಲ್ಸ್ ಇತ್ತು ಅಂದರೆ ಹಬ್ಬ ಬಟ್ಟೆ ಆಗಿರ್ಬೋದು, ಈ ಥರ ಪ್ಲಾಸ್ಟಿಕ್ ಸಾಮಾನು ಸ್ಟೀಲ್ ಸಾಮಾನು ಇಂಥದ್ದು ಇಲ್ಲ ಅನ್ನಂಗಿಲ್ಲ, ಎಲ್ಲದೂ ಇತ್ತು. ಒಳ್ಳೆ ಎಕ್ಸಿಬಿಷನ್ ಥರನೇ ಆಗಿಬಿಟ್ಟಿತ್ತು. ಆಮೇಲೆ ಕೃಷ್ಣ ಐಸ್ ಕ್ರೀಮ್ ಬೇಕು ಅಂತ ಕೇಳ್ದ, ಅವನಿಗೊಂದು ಐಸ್ ಕ್ರೀಮ್ ಕೊಡಿಸಿ. ನಾವು ಹಾಗೆ ನನಗೆ ಚರ್ಮುರಿ ಅಂದರೆ ತುಂಬ ಇಷ್ಟ ನೋಡಿ ಹೇಳಿದ್ನಲ್ಲ, ಸ್ಟೀಲ್ ಸಾಮಾನು ಕೂಡ ಇತ್ತು ಹಾಗೆ ಚರ್ಮುರಿ ಇಷ್ಟ ನನಗೆ. ನಾನು ಅವನಿಗೆ ಐಸ್ ಕ್ರೀಮ್ ಕೊಡಿಸಿ ನಾನು ಚರ್ಮುರಿ ತಿನ್ಕೊಂಡು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಬಂದಿದ್ದೀವಿ. ಇವಾಗ ಟೈಮ್ ಬಂದು 8:00, ಇವಾಗ ಮುಗೀತು. ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಹೇಗಿತ್ತು ಕೃಷ್ಣ ಜಾತ್ರೆ? ಸೂಪರ್ ಆಗಿತ್ತು. ಎಂಜಾಯ್ ಮಾಡ್ದ? ನಿಜವಾಗ್ಲೂ ನಾವು ಇಷ್ಟೊಂದು ಗೇಮ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ನಾವು ಯಾವಾಗಲೂ ಕೂಡ ಹೋಗ್ತಾ ಇದ್ವಿ, ಮಾರ್ನಿಂಗ್ ಟೈಮಲ್ಲಿ ಹೋಗ್ತಾ ಇದ್ವಿ, ಜಾತ್ರೆ ಮುಗಿಯೋದ್ರಲ್ಲಿ ಒಂದು ದಿವಸ ಹೋಗಿ ಬರ್ತಿದ್ವಿ. ಬಟ್ ಈವ್ನಿಂಗ್ ಟೈಮ್ ಫಸ್ಟ್ ಟೈಮ್ ನಾವು ಹೋಗಿದ್ದು, ಹಂಗಾಗಿ ನಮಗೆ ಇಷ್ಟೊಂದು ಶಾಪ್ಸ್ ಇರುತ್ತೆ ಅಥವಾ ಇಷ್ಟೊಂದು ಗೇಮ್ಸ್ ಇರುತ್ತೆ ಅಂತೆಲ್ಲ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸ್ವಲ್ಪ ಇರುತ್ತೆ ಮಾಮೂಲಿ ಜಾತ್ರೆ ಟೈಮಲ್ಲಿ ಅಂತ ಅಂದ್ಕೊಂಡಿದ್ವಿ, ಬಟ್ ನಮಗೆ ಸರ್ಪ್ರೈಸಿಂಗ್ ಅನ್ನಿಸ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎನ್ಕರೇಜ್ ಮಾಡ್ತಾ ರೀ, ಹೀಗೆ ಸಪೋರ್ಟ್ ಮಾಡ್ತಾ ರೀ, ನಿಮ್ಮ ಸಪೋರ್ಟೇ ನನ್ನ ಮೋಟಿವೇಶನ್. ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಬಾಯ್ ಬಾಯ್.